ಅಬ್ಬಬ್ಬಾ, ಯೂಟ್ಯೂಬ್ ನೋಡಿ ಬಾಂಬ್ ತಯಾರಿಸಿದ ಮಕ್ಕಳು ಸ್ಫೋಟಗೊಂಡು ಆಗಿದ್ದೇನು ಗೊತ್ತಾ? ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸರಿ ಮತ್ತು ತಪ್ಪುಗಳ ಬಗ್ಗೆ ಕಲಿಸುವುದು ತುಂಬಾನೇ ಮುಖ್ಯ. ಮಕ್ಕಳಿಗೆ ಅವರ ಬಾಲ್ಯವನ್ನ ಅನುಭವಿಸಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಹೌದು, ಹಾಗಂತ ಮಕ್ಕಳ ಮೇಲೆ ಒಂದು ಕಣ್ಣಿಡದಿದ್ರೆ ಅವರು ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾರೆ ಅಥವಾ ಅವರು ಯಾವೆಲ್ಲ ತಪ್ಪುದಾರಿಗಳ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋದು ನಮ್ಮ ಅರಿವಿಗೂ ಕೂಡ ಬಾರದೆ ದುರಂತಗಳು ಸಂಭವಿಸುತ್ತವೆ. ಈ ಸುದ್ದಿಯಂತಹ ಘಟನೆಗಳು ಅಲ್ಲಲ್ಲಿ ಸಂಭವಿಸುತ್ತವೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ತಪ್ಪು ಮಾಡುವಾಗ ಅದನ್ನ ತಿದ್ದಿ ಹೇಳದಿದ್ದರೆ ಅಥವಾ ಅವರನ್ನ ಸರಿದಾರಿಗೆ ತರದಿದ್ದರೆ ಭವಿಷ್ಯದಲ್ಲಿ ಅವರು ಮಾತ್ರವಲ್ಲದೆ ಅವರ ತಂದೆ ತಾಯಿ ಕೂಡ ಅನುಭವಿಸಬೇಕಾದಂತಹ ಸ್ಥಿತಿ ಬರಬಹುದು. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡುವುದರ ಜೊತೆಗೆ ಅವರ ಆಗು ಹೋಗುಗಳ ಮೇಲೆ ಕೂಡ ಒಂದು ಕಣ್ಣಿಡಬೇಕಾದದ್ದು ಎಲ್ಲ ಪೋಷಕರ ಕರ್ತವ್ಯ. ನಾವು ಈ ವಿಷಯವನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇಲ್ಲೊಂದು ಕಡೆ ಮಕ್ಕಳು ಮಾಡಿರುವ ಕೃತ್ಯ ಅವರ ಪೋಷಕರು ಮಾತ್ರವಲ್ಲ ಎಲ್ಲಾ ಜನರು ಆತಂಕ ಪಡುವಂತೆ ಮಾಡಿದೆ. ಬಿಹಾರದ ಮುಜಾಫರ್ಪುರ್ ಜಿಲ್ಲೆಯ ಊರೊಂದರಲ್ಲಿ ಈ ಘಟನೆ ಸಂಭವಿಸಿದೆ. 7 ರಿಂದ 12 ವರ್ಷದೊಳಗಿನ 5 ಸಣ್ಣ ಪುಟ್ಟ ಮಕ್ಕಳು ಸೇರಿ ಒಂದು ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿ ನೋಡಿ ಬಾಂಬ್ ಅನ್ನ ತಯಾರಿಸಿದ್ದಲ್ಲದೆ ಅದು ಸ್ಫೋಟಗೊಂಡು ದುರಂತ ಸಂಭವಿಸುವಂತೆ ಮಾಡಿದ್ದಾರೆ.